ಪೀಠಿಕೆ ನಾವು ನಮ್ಮ ಜೀವನದಲ್ಲಿ ನೀರಿನ ಮಹತ್ವವನ್ನು ನಿರ್ಲಕ್ಷಿಸಬಾರದು ನಮ್ಮ ದೈನಂದಿನ ಜೀವನದಲ್ಲಿ ನೀರಿನ ದುರ್ಬಳಕೆಯನ್ನು ತಡೆಯುವ ಅಗತ್ಯವಿದೆ ಜಲ ಸಂರಕ್ಷಣೆ ಇಂದು ಬಹುಮುಖ್ಯವಾಗಿದೆ ದಿನನಿತ್ಯದ ಕೆಲಸಗಳಿಗೆ ಅಗತ್ಯಕ್ಕಿಂತ ಹೆಚ್ಚು ನೀರನ್ನು ಬಳಸುತ್ತೇವೆ ಆದ್ದರಿಂದ ನಾವು ಈ ಅಭ್ಯಾಸವನ್ನು ಬದಲಾಯಿಸಬೇಕು ಬೆಳೆಗಳ ಉತ್ಪಾದನೆ ಮತ್ತು ವಿದ್ಯುತ್ ಉತ್ಪಾದನೆಯಲ್ಲಿ ನೀರು ಪ್ರಮುಖ ಅಂಶವಾಗಿದೆ ಹಾಗಾಗಿ ನೀರನ್ನು ಉಳಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ನೀರಿನ ಕೊರತೆಯು ಪ್ರಕೃತಿಯ ಸಮತೋಲನದ ಮೇಲೆ ನೇರ ಪರಿಣಾಮ ಬೀರುತ್ತದೆ ನೀರನ್ನು ಸಂರಕ್ಷಿಸಲು ನಾವು ಮೊದಲು ನಮ್ಮ ದೈನಂದಿನ ಜೀವನದಲ್ಲಿ ನೀರನ್ನು ಉಳಿಸಬೇಕು ವಿಷಯ ವಿವರಣೆ ಭೂಮಿಯ ಮೇಲಿನ ಎಲ್ಲಾ ಜೀವಿಗಳಿಗೆ ನೀರು ಅತ್ಯಂತ ಮುಖ್ಯವಾಗಿದೆ ಗಾಳಿ ಮತ್ತು ಆಹಾರವಿಲ್ಲದೆ ನಾವು ಹೇಗೆ ಬದುಕಲು ಸಾಧ್ಯವಿಲ್ಲವೋ ಅದೇ ರೀತಿ ನೀರಿಲ್ಲದೆ ಬದುಕಲು ಸಾಧ್ಯವಿಲ್ಲ ನೀರು ಈ ಭೂಮಿಯ ಮೇಲಿನ ಅತ್ಯಮೂಲ್ಯ ವಸ್ತು ಮುಂದಿನ ದಿನಗಳಲ್ಲಿ ನಾವು ತೀವ್ರ ನೀರಿನ ಕೊರತೆಯನ್ನು ಎದುರಿಸಬೇಕಾಗುತ್ತದೆ ಹಾಗಾಗಿ ಇಂದು ನೀರನ್ನು ಉಳಿಸುವುದು ಮುಖ್ಯವಾಗಿದೆ ಭೂಮಿಯ ಮೇಲಿನ ಅತ್ಯಂತ ಕಡಿಮೆ ಶೇಕಡಾವಾರು ಸುರಕ್ಷಿತ ಕುಡಿಯುವ ನೀರನ್ನು ನಿರ್ಣಯಿಸುವ ಮೂಲಕ ನೀರಿನ ಸಂರಕ್ಷಣೆ ಅಥವಾ ನೀರಿನ ಸಂರಕ್ಷಣೆ ಅಭಿಯಾನಗಳು ನಮಗೆಲ್ಲರಿಗೂ ಬಹಳ ಮುಖ್ಯವಾಗಿವೆ ನೀರು ಭೂಮಿಯ ಮತ್ತು ಮಾನವ ದೇಹದ ಎಪ್ಪತ್ತು ಶೇಕಡಾರಷ್ಟಿದೆ ಇಂದಿನ ಜಗತ್ತಿನಲ್ಲಿ ಲಕ್ಷಾಂತರ ಸಮುದ್ರ ಜಾತಿಗಳು ನೀರಿನಲ್ಲಿ ವಾಸಿಸುತ್ತವೆ ಹಾಗೆಯೇ ಮನುಕುಲವು ನೀರಿನ ಮೇಲೆ ಅವಲಂಬಿತವಾಗಿದೆ ಎಲ್ಲ ಪ್ರಮುಖ ಕೈಗಾರಿಕೆಗಳಿಗೂ ಒಂದಲ್ಲ ಒಂದು ರೂಪದಲ್ಲಿ ನೀರು ಬೇಕಾಗುತ್ತದೆ ಶುದ್ಧ ನೀರು ಭಾರತ ಮತ್ತು ಪ್ರಪಂಚದ ಇತರ ದೇಶಗಳಲ್ಲಿ ಜನರ ಜೀವನದ ಮೇಲೆ ಅನೇಕ ರೀತಿಯಲ್ಲಿ ಪರಿಣಾಮ ಬೀರುತ್ತಿದೆ ಮತ್ತು ಶುದ್ಧ ನೀರಿನ ಕೊರತೆಯು ದೊಡ್ಡ ಸಮಸ್ಯೆಯಾಗುತ್ತಿದೆ ಈ ದೊಡ್ಡ ಸಮಸ್ಯೆಯನ್ನು ಜನರಿಂದ ಅಥವಾ ಕೆಲವು ಗುಂಪುಗಳ ಗುಂಪಿನಿಂದ ಪರಿಹರಿಸಲಾಗುವುದಿಲ್ಲ ಇದು ಜಾಗತಿಕ ಮಟ್ಟದಲ್ಲಿ ಜನರ ಪ್ರಯತ್ನಗಳನ್ನು ಪೂರೈಸುವ ಸಮಸ್ಯೆಯಾಗಿದೆ ಜಲ ಸಂರಕ್ಷಣೆ ಮತ್ತು ಮಿತವಾದ ಬಳಕೆ ಮೊದಲು ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ಅಗತ್ಯವಾಗಿದೆ ಮಳೆ ನೀರು ಶುದ್ಧವಾಗಿರುವುದರಿಂದ ಮಳೆ ನೀರನ್ನು ದೇಶದಲ್ಲಿ ಹೆಚ್ಚಾಗಿ ಮಳೆ ನೀರು ಕೊಯ್ದು ಯೋಜನೆಗಳನ್ನು ಜಾರಿಗೊಳಿಸುವುದು ಅಗತ್ಯ ನೀರಿನ ಸರಿಯಾದ ನಿರ್ವಹಣೆಯೊಂದಿಗೆ ಸಣ್ಣ ಅಥವಾ ದೊಡ್ಡ ಕೆರೆಗಳನ್ನು ಮಾಡುವ ಮೂಲಕ ಮಳೆ ನೀರನ್ನು ಉಳಿಸಬಹುದು ನೀರಿನ ಉಳಿವಿಕೆಯ ಬಗ್ಗೆ ಜಾಗೃತಿ ಮೂಡಿಸಲು ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು ನೀರಿನ ವ್ಯರ್ಥ ಬಳಕೆಯನ್ನು ತಡೆಯಲು ಎಲ್ಲಾ ಸಣ್ಣ ಮತ್ತು ದೊಡ್ಡ ಮನೆಗಳಿಗೆ ನೀರಿನ ಮೀಟರ್ಗಳನ್ನು ಅಳವಡಿಸಬೇಕು ಮತ್ತು ಅನಗತ್ಯವಾಗಿ ನೀರು ಬಳಸುವವರ ವಿರುದ್ಧ ಶಿಕ್ಷಾರ್ಹ ಅಪರಾಧಗಳನ್ನು ಮಾಡಬೇಕು ಆವಿಯಾಗುವಿಕೆಯನ್ನು ತಡೆಗಟ್ಟಲು ನಾವು ಮರಗಳ ಸುತ್ತಲಿನ ಮಣ್ಣನ್ನು ಹಸಿಗೊಬ್ಬರದಿಂದ ಮುಚ್ಚಬಹುದು ನೀರಿನ ಸಂರಕ್ಷಣೆ ಕುರಿತು ಮಕ್ಕಳು ಮತ್ತು ಮಹಿಳೆಯರಲ್ಲಿ ಜಾಗೃತಿ ಮೂಡಿಸಲು ಸಣ್ಣ ಅಭಿಯಾನಗಳನ್ನು ನಡೆಸಬೇಕು ತರಕಾರಿ ಮತ್ತು ಉಣ ಆಹಾರ ಪದಾರ್ಥಗಳನ್ನು ತೊಳೆಯಲು ಬಳಸುವ ನೀರು ಚರಂಡಿಗೆ ಬಿಡುವ ಬದಲು ಸಸ್ಯಗಳಿಗೆ ನೀರು ಹಾಕಬಹುದು ಹಲವಾರು ಜಾಹೀರಾತುಗಳ ಮೂಲಕ ಜಲ ಸಂರಕ್ಷಣೆಯನ್ನು ಉತ್ತೇಜಿಸಬೇಕು ಜನರು ತಮ್ಮ ತೋಟಕ್ಕೆ ಅಗತ್ಯವಿರುವಾಗ ಮಾತ್ರ ನೀರು ಹಾಕಬೇಕು ನೀರನ್ನು ವ್ಯರ್ಥ ಮಾಡಬಾರದು ಜಲ ಸಂರಕ್ಷಣೆಯ ವಿಧಾನಗಳು ನೀರಿಲ್ಲದೆ ಜೀವನ ಅಸಾಧ್ಯ ಶುಚಿಗೊಳಿಸುವಿಕೆ ಅಡುಗೆ ಮಾಡುವುದು ವಾಶ್ರೂಮ್ ಬಳಸುವುದು ಮತ್ತು ಹೆಚ್ಚಿನವು ಸೇರಿದಂತೆ ಹಲವು ವಿಷಯಗಳಿಗೆ ನಮಗೆ ಇದು ಅಗತ್ಯವಿದೆ ಇದಲ್ಲದೆ ಆರೋಗ್ಯಕರ ಜೀವನ ನಡೆಸಲು ನಮಗೆ ಶುದ್ಧ ನೀರು ಬೇಕು ರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ವೈಯಕ್ತಿಕ ಮಟ್ಟದಲ್ಲಿ ನೀರನ್ನು ಸಂರಕ್ಷಿಸಲು ನಾವು ಅನೇಕ ಕ್ರಮಗಳನ್ನು ತೆಗೆದುಕೊಳ್ಳಬಹುದು ಮೊದಲನೆಯದಾಗಿ ನಮ್ಮ ಸರ್ಕಾರಗಳು ನೀರನ್ನು ಸಂರಕ್ಷಿಸಲು ಸಮರ್ಥ ಕಾರ್ಯತಂತ್ರಗಳನ್ನು ಜಾರಿಗೆ ತರಬೇಕು ವೈಜ್ಞಾನಿಕ ಸಮುದಾಯವು ನೀರನ್ನು ಉಳಿಸಲು ಸುಧಾರಿತ ಕೃಷಿ ಸುಧಾರಣೆಗಳ ಮೇಲೆ ಕೆಲಸ ಮಾಡಬೇಕು ಅದೇ ರೀತಿ ನಗರಗಳ ಸರಿಯಾದ ಯೋಜನೆ ಮತ್ತು ಜಾಹೀರಾತುಗಳ ಮೂಲಕ ಜಲ ಸಂರಕ್ಷಣೆಗೆ ಉತ್ತೇಜನ ನೀಡಬೇಕು ವೈಯಕ್ತಿಕ ಮಟ್ಟದಲ್ಲಿ ಶವರ್ ಅಥವಾ ಟಬ್ಗಳ ಬದಲಿಗೆ ಬಕೆಟ್ಗಳನ್ನು ಆಯ್ಕೆ ಮಾಡುವ ಮೂಲಕ ನಾವು ಪ್ರಾರಂಭಿಸಬಹುದು ಅಲ್ಲದೆ ನಾವು ಹೆಚ್ಚು ವಿದ್ಯುತ್ ಬಳಸಬಾರದು ನಾವು ಹೆಚ್ಚು ಮರಗಳು ಮತ್ತು ಗಿಡಗಳನ್ನು ನೆಡಲು ಪ್ರಾರಂಭಿಸಬೇಕು ಮಳೆ ನೀರು ಕೊಯ್ದು ಕಡ್ಡಾಯಗೊಳಿಸಬೇಕು ಇದರಿಂದ ನಮಗೂ ಮಳೆಯ ಲಾಭ ಸಿಗುತ್ತದೆ ಭಾರತೀಯ ಶೌಚಾಲಯ ವ್ಯವಸ್ಥೆಗೆ ಫ್ಲಶ್ ವ್ಯವಸ್ಥೆಗಿಂತ ಕಡಿಮೆ ನೀರು ಬೇಕಾಗುತ್ತದೆ ಎಂದು ಹೇಳಲಾಗುತ್ತದೆ ಹಾಗಾಗಿ ಹೊಸ ಮನೆಗಳನ್ನು ನಿರ್ಮಿಸುವಾಗ ನಾವು ಅದನ್ನು ಒತ್ತಾಯಿಸಬೇಕು ಮಳೆ ನೀರು ಕೊಯ್ದು ಕಡ್ಡಾಯವಾಗಬೇಕು ನಾವು ಸರ್ಕಾರದ ಆದೇಶಕ್ಕಾಗಿ ಕಾಯಬೇಕಾಗಿಲ್ಲ ಮತ್ತು ಸಮಾಜದ ಸಾಮಾನ್ಯ ಕಲ್ಯಾಣಕ್ಕಾಗಿ ಸಾಧ್ಯವಾದಷ್ಟು ಬೇಗ ಅದನ್ನು ಅಳವಡಿಸಿಕೊಳ್ಳಬೇಕು ತರಕಾರಿ ಮತ್ತು ಹುಣ ಆಹಾರ ಪದಾರ್ಥಗಳನ್ನು ತೊಳೆಯಲು ಬಳಸುವ ನೀರು ಚರಂಡಿಗೆ ಹೋಗಬೇಕಾಗಿಲ್ಲ ನಾವು ಅವರೊಂದಿಗೆ ಸಸ್ಯಗಳಿಗೆ ನೀರು ಹಾಕಬಹುದು ಉಪ ಸಂಹಾರ ಜಲ ಸಂರಕ್ಷಣೆ ನಮ್ಮೆಲ್ಲರ ಕರ್ತವ್ಯವಾಗಿದೆ ನೀರಿನ ಗುಣಮಟ್ಟವನ್ನು ಕಾಪಾಡುವುದು ಅತ್ಯವಶ್ಯಕವಾಗಿದೆ ಭೂಮಿಯ ಮೇಲೆ ಜೀವನವನ್ನು ಉಳಿಸಿಕೊಳ್ಳಲು ಪ್ರತಿಯೊಬ್ಬರು ತಮ್ಮ ಕೈಲಾದಷ್ಟು ಪ್ರಯತ್ನಿಸಬೇಕು ಭವಿಷ್ಯದ ಮುಂದಿನ ಪೀಳಿಗೆಗೆ ನೀರನ್ನು ಕಲುಷಿತಗೊಳಿಸದೆ ಸರಿಯಾದ ಪೂರೈಕೆಗಾಗಿ ನೀರನ್ನು ಉಳಿಸಬೇಕಾಗಿದೆ ನಮ್ಮ ಅಗತ್ಯಕ್ಕಷ್ಟೇ ನೀರನ್ನು ಬಳಸಬೇಕು ನೀರನ್ನು ಮಿತವಾಗಿ ಉಪಯೋಗಿಸಬೇಕು